ಬೆಳ್ಳೆ ಮೋನಪ್ಪ ಹೆಗ್ಡೆ, ಬಹುಶಃ ಈ ಹೆಸರು ಹೆಚ್ಚಿನವರಿಗೆ ಅಪರಿಚಿತ. ಆದ್ರೆ ಡಾಕ್ಟರ್ ಬಿಎಂ ಹೆಗ್ಡೆ ಎಂದ ಕೂಡಲೇ ಇವರ ಮುಖ ನೆನಪಿಗೆ ಬರುತ್ತದೆ. ಹೌದು, ಬಿಎಂ ಹೆಗ್ಡೆ ಅವರು ತಮ್ಮ ವ್ಯಕ್ತಿತ್ವ, ಪ್ರತಿಭೆ, ಅನುಭವದ ಆಧಾರದಲ್ಲಿ ಎಲ್ಲರಿಗೂ ಚಿರಪರಿಚಿತರು. 1938 ಆಗಸ್ಟ್ 18 ಉಡುಪಿ ಜಿಲ್ಲೆಯ ಬೆಳ್ಳೆ ಎಂಬಲ್ಲಿ ಜನಿಸಿದ್ದ ಹೆಗ್ಡೆಯವರಿಗೆ ಈಗ 83 ವರ್ಷ. ಉಡುಪಿಯ ಹಿರಿಯಡ್ಕದ ಬೋರ್ಡ್ ಹೈಸ್ಕೂಲ್ನಲ್ಲಿ ಪ್ರೌಢ ಶಿಕ್ಷಣ ಮುಗಿಸಿದ ಬಿಎಂ ಹೆಗ್ಡೆ ನಂತರ ಎಂಜಿಎಂ ಕಾಲೇಜ್ನಲ್ಲಿ ಇಂಟರ್ಮೀಡಿಯೇಟ್ ಮುಗಿಸಿದ್ರು. 1960 ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನ ಪಡೆದ್ರು. ಲಕ್ನೋ ವಿಶ್ವವಿದ್ಯಾಲಯದಲ್ಲಿ ಎಂಡಿ ಪದವಿ ಪಡೆದ ಅವರು ಲಂಡನ್ನಲ್ಲಿ ಉನ್ನತ ಶಿಕ್ಷಣವನ್ನ ಪಡೆದರು. ನೋಬೆಲ್ ಪಾರಿತೋಷಕ ಪುರಸ್ಕೃತ ಪ್ರೊಫೆಸರ್ ಬೆರ್ನಾರ್ಡ್ ಲಾನ್ ಅವರೊಂದಿಗೆ ಸೇವೆ ಸಲ್ಲಿಸಿದ ಹಿರಿಮೆ ಹೆಗ್ಡೆಯವರದು. ಲಂಡನ್ ಕಾಲೇಜ್ನ ಎಂಆರ್ಸಿಪಿ ಪರೀಕ್ಷಕರಾಗಿ ಆಯ್ಕೆಯಾದ ಮೊದಲ ಭಾರತೀಯ ಅನ್ನುವ ಗೌರವವು ಬಿಎಂ ಹೆಗ್ಡೆಯವರಿಗೆ ಸಂದಿದೆ. ಮಣಿಪಾಲ ಕಸ್ತೂರ್ಬಾ ವೈದ್ಯಕೀಯ ವಿದ್ಯಾಲಯದಲ್ಲಿ ಪ್ರಾಂಶುಪಾಲರಾಗಿ, ಡೀನ್ ಆಗಿ, ಮಾಹೆ ಉಪಕುಲಪತಿಗಳಾಗಿ ಸೇವೆ ಸಲ್ಲಿಸಿದ ಡಾಕ್ಟರ್ ಬಿಎಂ ಹೆಗ್ಡೆಯವರು ಹೃದ್ರೋಗ ತಜ್ಞ, ಉಪನ್ಯಾಸಕ, ಪರೀಕ್ಷಕ, ಸಂಶೋಧಕರೂ ಹೌದು. ಜೊತೆಗೆ ಬರಹಗಾರ, ಲೇಖಕ, ಶಿಕ್ಷಣ ತಜ್ಞ ಅನ್ನುವ ಹೆಗ್ಗಳಿಕೆಯೂ ಇವರದ್ದು. 1999 ವೈದ್ಯಕೀಯ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿಯಾದ ಬಿಸಿ ರಾಯ್ ಪ್ರಶಸ್ತಿ ಪಡೆದ ಹೆಗ್ಡೆಯವರು 1997 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, 2010 ಪದ್ಮಭೂಷಣ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಲಂಡನ್ನ ಥೇಮ್ಸ್ ವ್ಯಾಲಿ ವಿಶ್ವವಿದ್ಯಾಲಯ ಆಶ್ರಯದಲ್ಲಿ ಆಯುರ್ವೇದ ವೈದ್ಯಕೀಯ ಕಾಲೇಜು ಆರಂಭವಾಗಲು ಕಾರಣಕರ್ತರಾಗಿದ್ದಾರೆ. ಪ್ರಸ್ತುತ ಭಾರತೀಯ ವಿದ್ಯಾಭವನದ ಮಂಗಳೂರು ಘಟಕದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ವೈದ್ಯಕೀಯ ಕ್ಷೇತ್ರದ ಸೇವೆಯನ್ನ ಗುರುತಿಸಿ 2021 ಪದ್ಮವಿಭೂಷಣ ಪ್ರಶಸ್ತಿಯನ್ನ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಪ್ರದಾನ ಮಾಡಿದ್ದಾರೆ. ಇವರ ವೈದ್ಯಕೀಯ ಸೇವೆಗೆ ಬಿ ಹ್ಯೂಮನ್ ಗೌರವ ಸಲ್ಲಿಸಿದ್ದು, ಬಿ ಹ್ಯೂಮನ್ ಸದಸ್ಯರು ಡಾಕ್ಟರ್ ಬಿಎಂ ಹೆಗ್ಡೆ ಅವರ ನಿವಾಸಕ್ಕೆ ತೆರಳಿ ಅಭಿನಂದಿಸಿ ಗೌರವಿಸಿದ್ದಾರೆ. ಮುಂದಿನ ದಿನಗಳಲ್ಲೂ ಡಾಕ್ಟರ್ ಬಿಎಂ ಹೆಗ್ಡೆ ಅವರ ವೈದ್ಯಕೀಯ ಸೇವೆ ಇನ್ನಷ್ಟು ಜನರಿಗೆ ಸಿಗುವಂತಾಗಲಿ ಎನ್ನುವುದು ನಮ್ಮ ಹಾರೈಕೆಯಾಗಿದೆ. Outset, let me thank Asif and his people and my old student Habib for their love and affection in coming all the way to my house to honor me. I think it's out of sheer love that they have undertaken this process, because nothing brings man and man together as love does. And I think I should just say thank you first of all to all of them. Asif ondu be human anta ಒಂದು ಆರ್ಗನೈಸೇಷನ್ ಉಂಟು, ಎಂಥ ಒಳ್ಳೆ ಹೆಸರು ಕೊಟ್ಟಿದ್ದಾರೆ, ಬಿ ಹ್ಯೂಮನ್, ಮನುಷ್ಯನಾಗುವಂತ. ನಾವೆಲ್ಲರೂ ಮನುಷ್ಯನಾದರೆ ಈ ಲೋಕ ಎಷ್ಟು ಒಳ್ಳೆಯದಾಗ್ತದೆ ಅಂತ ತನ್ನಷ್ಟಕ್ಕೆ ಗೊತ್ತಾಗ್ತದೆ. ಹಾಗಾಗಿ ಆಸಿಫ್ ಅವರ ಟೀಮಿಗೆ ಮತ್ತು ಅವರ ಮೆಂಬರ್ಸಿಗೆ, ಅವರಿಗೆ ಕೂಡ ನನ್ನ ಅಭಿನಂದನೆಗಳು.